ದುಷ್ಕರ್ಮಿಗಳಿಂದ ಹತ್ಯೆಗೊಳಗಾದ ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಪ್ರವೀಣ್ ನೆಟ್ಟಾರು ಮನೆಗೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಬಿವೈ ಮತ್ತು ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಭೇಟಿ ನೀಡಿದ್ದಾರೆ. ಪ್ರವೀಣ್ ಅವರ ಪತ್ನಿ ನೂತನ ಹಾಗೂ ಮನೆಯವರೊಂದಿಗೆ ಮಾತನಾಡಿ ಸಾಂತ್ವನ ಹೇಳಿದರು. ಬಳಿಕ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಬಿವೈ ಮಾಧ್ಯಮದವರೊಂದಿಗೆ ಮಾತನಾಡಿ ಸೂಕ್ತ ನ್ಯಾಯ ಒದಗಿಸುವ ಭರವಸೆ ನೀಡಿದರು. ನಮ್ಮ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಕಾರ್ಯಕರ್ತ ಆಗಿರತಕ್ಕಂತ ಪ್ರವೀಣ್ ಅವರ ಬರ್ಬರ ಹತ್ಯೆ ಕೇವಲ ಕರಾವಳಿ ಪ್ರದೇಶಕ್ಕಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಂತ ಆಕ್ರೋಶ ವ್ಯಕ್ತ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಮತ್ತು ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು ನೋಡಿದ್ವಿ. ಅಂದರೆ ಮೊನ್ನೆ ರಾಜಸ್ಥಾನದಲ್ಲಿ ನಡೆದಂಥ ಘಟನೆ ಇರ್ಬೋದು, ಅಲ್ಲಾಗಿರ್ತಕ್ಕಂಥ ಆ ಕೃತ್ಯ, ಅಲ್ಲಿ ಯಾವ ರೀತಿ ಒಬ್ಬ ಟೈಲರನ್ನು ಕತ್ತರಿಸಿ ಇದು ಮಾಡಿರ್ತಕ್ಕಂಥದ್ದು, ಅದೇ ಇಲ್ಲೂ ಕೂಡ ಅಂದರೆ ಎಲ್ಲೋ ಒಂದು ಕಡೆ ಚೈನ್ ಲಿಂಕ್ ಅಂದರೆ ಅಲ್ಲಾಗಿರ್ತಕ್ಕಂಥ ಘಟನೆ ಇಲ್ಲೂ ಪುನರಾವರ್ತನೆ ಆಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸಹಜವಾಗಿಯೇ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಆಕ್ರೋಶ ನಿನ್ನೆ ವ್ಯಕ್ತ ಆಗಿರ್ತಕ್ಕಂಥದ್ದು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ತೆಗೆದುಕೊಂಡು ಯಾವ ರೀತಿ ಮುಂದೆ ಸಾಗಬೇಕು ಈ ದಿಕ್ಕಿನಲ್ಲಿ, ಯಾಕೆಂತಂದರೆ ಮತ್ತೆ ಪುನರಾವರ್ತನೆ ಆಗಬಾರ್ದು. ಯಾಕೆಂದ್ರೆ ನಾವುಗಳು ಕೂಡ ಪ್ರಾಮಾಣಿಕವಾಗಿ ಹೇಳ್ತಾನೆ, ನಾವು ಪಕ್ಷದ ಮುಖಂಡರಾಗಿ ನಾವು ಕೂಡ ತಲೆ ಎತ್ಕೊಂಡು ಓಡಾಡೋದಕ್ಕಾಗೋದಿಲ್ಲ. ಮತ್ತು ಇದು ಯಾರೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಿಗಾಗಿದೆ ಅಂತೇಳಿ ಮಾತನ್ನು ಹೇಳ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಈ ರೀತಿ ಆಗಬಾರ್ದಿತ್ತು. ಇದು ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಆ ಕುಟುಂಬವನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ನಾವು ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಮನೇಲಿ ಒಬ್ಬನೇ ಮಗ ಇರತಕ್ಕಂಥದ್ದು, ಅವನ ಒಂದು ದುಡಿಮೆ ಆಧಾರದ ಮೇಲೆ ಮನೆ ಸಾಕ್ತಾ ಇತ್ತು. ಈಗ ಅವರಿಗೆ ಧೈರ್ಯ ಹೇಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ಅಷ್ಟೇ. ಅದ್ರ ಮೂಲಕ ನಾವು ಅವರ ಮಗನ ಸ್ಥಾನವನ್ನು ಕೂಡ ತುಂಬೋದಕ್ಕೆ ಸಾಧ್ಯ ಇಲ್ಲ, ಆದರೆ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ನಾವು, ನಮ್ಮ ಮಂತ್ರಿಗಳು, ಶಾಸಕರು ಎಲ್ಲ ಸೇರಿ. ತತ್ಕ್ಷಣ ಪಾಪ ಅವಳೇನು ಹೆಣ್ಮಗಳಿದ್ದಾಳೆ, ಅವಳಿಗೆ ಉದ್ಯೋಗವೂ ಕೂಡ ಇಲ್ಲ, ಟೆಂಪ್ರರಿ ಜಾಬ್ ಏನೋ ಹೋಗ್ತಾ ಇದ್ದರೆ ನಾವು ಮಾನ್ಯ ಮಂತ್ರಿಗಳು ತತ್ಕ್ಷಣ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಸರ್ಕಾರಿ ಕೆಲಸ ನೌಕರಿ ಆ ಹೆಣ್ಮಗಳಿಗೆ ಸಿಗಬೇಕು, ಪ್ರವೀಣ್ ಅವರ ಪತ್ನಿಗೆ ಸಿಗಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಪ್ರಯತ್ನ ಅಲ್ಲ, ಅದು ಆಗಲೇಬೇಕು. ಆ ಒಂದು ಇದರಲ್ಲಿ ನಾವು ಮಂತ್ರಿಗಳೆಲ್ಲ ಸೇರಿ ಅದನ್ನು ಮುಖ್ಯಮಂತ್ರಿಗಳಿಗೆ ಅದನ್ನು ಮನವೊಲಿಸ್ತೇವೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಈ ವೇಳೆ ಸಚಿವ ಎಸ್ ಅಂಗಾರ, ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ರಾಜ್ಯ ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್ ಮೊದಲಾದವರು ಉಪಸ್ಥಿತರಿದ್ದರು.